ನೆರೆಯ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕೋಡಿಗೆ ಮಹಾಮಾರಿ ಕೊರೋನಾ ಲಗ್ಗೆ ಇಟ್ಟಿದೆ. ಒಂದೇ ದಿನ 5 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಇದರಲ್ಲಿ ಚಿಕ್ಕೋಡಿ ನಗರದ ತಾಯಿ ಮಗುವಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದು ವರದಿಯಲ್ಲಿ ಬೆಳಕಿಗೆ ಬಂದಿದೆ. ಚಿಕ್ಕೋಡಿ ನಗರದ ಜಾರಿಗಲ್ಲಿಯ 21 ವರ್ಷದ ಮಹಿಳೆ ಹಾಗೂ ಇವಳ 1 ವರ್ಷದ ಗಂಡು ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅದರಂತೆ ತಾಲೂಕಿನ ಹಿರೇಕುಡಿ ಗ್ರಾಮದ ಓರ್ವ ಮಹಿಳೆ ಹಾಗೂ ನರದಿವಾಡಿ ಗ್ರಾಮದ ಇಬ್ಬರಿಗೆ ಒಟ್ಟು 5 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ತವರು ಮನೆಗೆ ಹೋಗಿದ್ದ ತಾಯಿ ಮಗು ಇತ್ತೀಚೆಗೆ ಗಂಡಿನ ಮನೆ ಚಿಕ್ಕೋಡಿಗೆ ಆಗಮಿಸಿದ್ದಾಗ ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು. ಅದರಂತೆ ಮಹಾರಾಷ್ಟ್ರದಿಂದ ಆಗಮಿಸಿದ ಹಿರೇಕುಡಿ ಓರ್ವ ಮಹಿಳೆ ಹಾಗೂ ದೆಹಲಿಯಿಂದ ಆಗಮಿಸಿದ ನರದಿವಾಡಿ ಗ್ರಾಮದ ಇಬ್ಬರು ಸಹೋದರರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ ತಿಳಿಸಿದ್ದಾರೆ. ರವಿವಾರ ಹೆಲ್ತ್ ಬುಲೆಟಿನ್ ವರದಿ ಹೊರಬರುತ್ತಿದ್ದಂತೆ ಚಿಕ್ಕೋಡಿ ನಗರ ಸ್ತಬ್ಧಗೊಂಡಿದೆ. ಚಿಕ್ಕೋಡಿ ನಗರದ ಜಾರಿಗಲ್ಲಿಯ ತಾಯಿ ಮಗುವಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದ ಜನರು ಭಯಭೀತರಾಗಿದ್ದಾರೆ. ಈಗಾಗಲೇ ಸೋಂಕಿತರು ಎಷ್ಟು ಜನರ ಜೊತೆ ಸಂಪರ್ಕ ಬೆಳೆಸಿದ್ದಾರೆ ಎಂಬ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕಲೆ ಹಾಕುತ್ತಿದೆ. ನೆರೆಯ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕೋಡಿಗೆ ಮಹಾಮಾರಿ ಕೊರೋನಾ ಲಗ್ಗೆ ಇಟ್ಟಿದೆ. ಒಂದೇ ದಿನ 5 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಇದರಲ್ಲಿ ಚಿಕ್ಕೋಡಿ ನಗರದ ತಾಯಿ ಮಗುವಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದು ವರದಿಯಲ್ಲಿ ಬೆಳಕಿಗೆ ಬಂದಿದೆ. ಚಿಕ್ಕೋಡಿ ನಗರದ ಜಾರಿಗಲ್ಲಿಯ 21 ವರ್ಷದ ಮಹಿಳೆ ಹಾಗೂ ಇವಳ 1 ವರ್ಷದ ಗಂಡು ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅದರಂತೆ ತಾಲೂಕಿನ ಹಿರೇಕುಡಿ ಗ್ರಾಮದ ಓರ್ವ ಮಹಿಳೆ ಹಾಗೂ ನರದಿವಾಡಿ ಗ್ರಾಮದ ಇಬ್ಬರಿಗೆ ಒಟ್ಟು 5 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ತವರು ಮನೆಗೆ ಹೋಗಿದ್ದ ತಾಯಿ ಮಗು ಇತ್ತೀಚೆಗೆ ಗಂಡಿನ ಮನೆ ಚಿಕ್ಕೋಡಿಗೆ ಆಗಮಿಸಿದ್ದಾಗ ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು. ಅದರಂತೆ ಮಹಾರಾಷ್ಟ್ರದಿಂದ ಆಗಮಿಸಿದ ಹಿರೇಕುಡಿ ಓರ್ವ ಮಹಿಳೆ ಹಾಗೂ ದೆಹಲಿಯಿಂದ ಆಗಮಿಸಿದ ನರದಿವಾಡಿ ಗ್ರಾಮದ ಇಬ್ಬರು ಸಹೋದರರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ ತಿಳಿಸಿದ್ದಾರೆ. ರವಿವಾರ ಹೆಲ್ತ್ ಬುಲೆಟಿನ್ ವರದಿ ಹೊರಬರುತ್ತಿದ್ದಂತೆ ಚಿಕ್ಕೋಡಿ ನಗರ ಸ್ತಬ್ಧಗೊಂಡಿದೆ. ಚಿಕ್ಕೋಡಿ ನಗರದ ಜಾರಿಗಲ್ಲಿಯ ತಾಯಿ ಮಗುವಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದ ಜನರು ಭಯಭೀತರಾಗಿದ್ದಾರೆ. ಈಗಾಗಲೇ ಸೋಂಕಿತರು ಎಷ್ಟು ಜನರ ಜೊತೆ ಸಂಪರ್ಕ ಬೆಳೆಸಿದ್ದಾರೆ ಎಂಬ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕಲೆ ಹಾಕುತ್ತಿದೆ.